ಹಿಂದೆ ಬಿಜೆಪಿ ಸರ್ಕಾರ ಅಸ್ತಿತ್ವದಲ್ಲಿದ್ದಾಗ ಕಾಂಗ್ರೆಸ್ ಸರ್ಕಾರದವರು ಕಾಂಗ್ರೆಸ್ನ ಪಕ್ಷದ ವಿರೋಧ ಪಕ್ಷದ ನಾಯಕರು ಬಿಜೆಪಿ ಸರ್ಕಾರದ ತನಿಖಾ ವರದಿಯ ಆ ಪ್ರಕ್ರಿಯೆ ಏನಿದೆ ಅದನ್ನು ವಿರೋಧ ಮಾಡಿದರು. ಸಂಘ ಪರಿವಾರದವರಿಂದ ರಿಪೋರ್ಟನ್ನು ಪಡ್ಕೊಂಡು ಅವರಿಂದ ತನಿಖೆ ಮಾಡಿಸಿ ಅದನ್ನು ಸರ್ಕಾರದ ತನಿಖಾ ವರದಿ ಅಂತ ನೀವು ಏನು ಪ್ರೆಸೆಂಟ್ ಮಾಡೋಕೆ ಹೋಗಿ ಅಲ್ಲಿ ಮುಸಲ್ಮಾನರಿಗೆ ಅನ್ಯಾಯ ಮಾಡ್ತಾ ಇದ್ದೀರಿ, ಅಮಾಯಕರನ್ನ ಈ ಪ್ರಕರಣದಲ್ಲಿ ಸಿಕ್ಕಿಸ್ತಾ ಇದ್ದೀರಿ, ಅಮಾಯಕರನ್ನ ಕೊಂದಿದ್ದೀರಿ, ಕೊಲೆಗಡುಕರು ನೀವು. ಹಾಗಾಗಿ ನ್ಯಾಯಯುತವಾದ ತನಿಖೆ ಆಗಬೇಕು ಅಂತ ಆಗ್ರಹಿಸಿದಂತಹ ಸಿದ್ದರಾಮಯ್ಯನವರು ಇವತ್ತು ಅಧಿಕಾರಕ್ಕೆ ಬಂದ ನಂತರ ಏನು ಆರೋಪ ಮಾಡಿದ್ರಲ್ಲ ಇವರು ಸಂಘ ಪರಿವಾರದಿಂದ ರಿಪೋರ್ಟನ್ನು ಪಡ್ಕೊಂಡು ನೀವು ಅನ್ಯಾಯ ಮಾಡ್ತಾಯಿದ್ರಿ ಅಂತ ಆ ರಿಪೋರ್ಟನ್ನು ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ಇದನ್ನು ನಾವು ಮೊದಲನೇದಾಗಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದಿಂದ ಕಂಡಮ್ ಮಾಡ್ತಾ ಇರುವಂಥದ್ದು. ಮತ್ತು ಅಲ್ಲಿ ಏನು 3 ಜನ ಅಮಾಯಕರು ಪೊಲೀಸ್ನವರ ಗುಂಡಿಗೆ ಬಲಿಯಾದರು ಅದು ಸರಿ, ಅವ್ರನ್ನ ಕೊಲ್ಲದೆ ಹೋಗಿದ್ದಿದ್ರೆ ಗಲಭೆ ಇನ್ನೂ ಜಾಸ್ತಿ ಆಗ್ತಾ ಇತ್ತು ಅನ್ನುವಂಥ ವರದಿಯನ್ನು ಇವರು ಒಪ್ಕೊಳ್ತಾರೆ ಅಂತಂದರೆ ಇದಕ್ಕಿಂತಲೂ ಕೂಡ ನಯವಂಚಕವಾದಂತಹ ಮನಸ್ಥಿತಿ ಈ ಸರ್ಕಾರಕ್ಕೆ ಇದೆಯಾ ಅಂತ ನಾವು ಕೇಳಬೇಕಾಗ್ತದೆ. ಮತ್ತು ಇವರು ಅಧಿಕಾರಕ್ಕೆ ಬರೋದಕ್ಕೆ ಮುಂಚೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಆಪಾದನೆಗಳನ್ನ ಮಾಡಿದ್ರು ಅದ್ಯಾವುದ್ರ ಬಗ್ಗೆ ಕೂಡ ಇವಾಗ ಇವರು ಉತ್ತರ ಕೊಡ್ತಾ ಇಲ್ಲ. ಅವತ್ತಿನ ಹೋಮ್ ಮಿನಿಸ್ಟರ್ ಅಶೋಕ್ ಅವರು ಅಲ್ಲಿ ಅಮಾಯಕರನ್ನ ಈ ಪ್ರಕರಣದಲ್ಲಿ ಸಿಕ್ಕಿಸೋದಕ್ಕೆ ಕಾರಣ ಅಂತ ಇದೇ ಕಾಂಗ್ರೆಸ್ನವರು ಮಾತಾಡ್ತಾ ಇದ್ರು. ನ್ಯಾಯಕ್ಕಾಗಿ ನಾವು ಇದ್ದೀವಿ, ನಾವು ಧ್ವನಿ ಎತ್ತಿವಿ ಅಂತ ಮಾತಾಡಿದ್ರು. ಕಳೆದ 1 ತಿಂಗಳ ಕೆಳಗಡೆ ಈ ಕಾಂಗ್ರೆಸ್ ಸರ್ಕಾರದ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರು ಈ ಪ್ರಕರಣವನ್ನು ಹಿಂಪಡಿತೀವಿ, ಅಮಾಯಕರನ್ನ ಬಿಡುಗಡೆ ಮಾಡೋದಕ್ಕೆ ಕ್ರಮ ತಗೊಳ್ತೀವಿ ಅಂತ ಹೇಳಿದ್ರು. ಆದರೆ ಈಗ RSS ನವರು ಕೊಟ್ಟಂತಹ ತನಿಖಾ ವರದಿ ಅಂತ ಇವರೇ ಹೇಳಿ ಈಗ ಅವರು ಅದನ್ನು ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ ಅಂತಂದರೆ ಇವರಿಗೂ BJPಗೂ ಏನೂ ವ್ಯತ್ಯಾಸ ಇಲ್ಲ. ಹಾಗಾಗಿ ಈ ನಾವು ಈ ನಮ್ಮ ಪಾರ್ಟಿಯ ನಮ್ಮ ಏನು SDPನ ವತಿಯಿಂದ ನಾವು ಈ ಸಮುದಾಯಗಳಿಗೆ ಹೇಳೋದೇನು ಅಂತಂದರೆ ಈ ನಯವಂಚಕ ಕಾಂಗ್ರೆಸ್ಸನ್ನಾಗಲಿ ಅಥವಾ ಕೊಲೆಗಡಕ BJPಯಿಂದಾಗಲಿ ನಂಬೋದಕ್ಕೆ ನೀವು ಹೋಗಬೇಡಿ, ಇವರಿಂದ ನಿಮಗೆ ರಕ್ಷಣೆ ಇಲ್ಲ ಅನ್ನೋದನ್ನು ಈ ಪತ್ರಿಕಾಗೋಷ್ಠಿ ಮೂಲಕ ನಾವೆಲ್ಲರಿಗೂ ಕೂಡ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತಾ ಇದ್ದೀವಿ. ಮತ್ತು ನ್ಯಾಯಕ್ಕಾಗಿ ಆಗ್ರಹಿಸ್ತಾ ಇದ್ದೀವಿ. ಒಂದು ಉನ್ನತ ಮಟ್ಟದ ನ್ಯಾಯಾಂಗ ತನಿಖೆಯನ್ನು ನೀವು ಕೈಗೊಳ್ಳಬೇಕು, ಈ ಪ್ರಕರಣದಲ್ಲಿರುವಂಥ ಅಮಾಯಕರನ್ನ ಬಿಡುಗಡೆ ಮಾಡೋದಕ್ಕೆ ಸರಿಯಾದ ಸೂಕ್ತ ಕ್ರಮವನ್ನು ವಹಿಸಬೇಕು. ಯಾರ್ಯಾರ ಮೇಲೆಲ್ಲ ಸುಳ್ಳು ಕೇಸು ದಾಖಲಾಗಿದೆ ಅವರಿಗೆ ಪರಿಹಾರದ ಸಮೇತವಾಗಿ ಅವರನ್ನು ಆ ಪ್ರಕರಣದಿಂದ ಕೈ ಬಿಡಬೇಕು ಅನ್ನುವಂಥ ಒತ್ತಾಯವನ್ನು ನಾವು ಮಾಡ್ತಾ ಇದ್ದೀವಿ.